ನಾನು ಏನು ರಾಮಲಿಂಗ ರೆಡ್ಡಿ ಅವ್ರು ಹೇಳಿದ ಹಾಗೆ ನಾವು ಬರೀ ಸತ್ಯ, ನಾವು ಅಹಿಂಸಾ ತತ್ವದಲ್ಲಿ ರಾಜ್ಯವನ್ನು ರಾಷ್ಟ್ರವನ್ನು ಕಟ್ಟಿರ್ತಕ್ಕಂಥವ್ರು. ಆದರೆ ನಾವು ಕೂಡ ಹೋರಾಟ ಮಾಡೋದಕ್ಕೆ ಗೊತ್ತಿದೆ. ನೀವು ಸಿದ್ದರಾಮಯ್ಯನವರು ನಿನ್ನೆ ಹೇಳಿದ್ದಾರೆ, ನಾವೇನಾದರೂ ಮನಸ್ಸು ಮಾಡಿದ್ರೆ ನಿಮ್ಮ ಮುಖ್ಯಮಂತ್ರಿ ಅಲ್ಲ ಒಬ್ಬ ಮಂತ್ರಿನೂ ಕೂಡ ಈ ರಾಜ್ಯದಲ್ಲಿ ಓಡಾಡೋಕೆ ಆಗೋದಿಲ್ಲ. ಆ ರೀತಿ ನಾವು ಮಾಡಕ್ಕೆ ಹೋಗೋದಿಲ್ಲ. ಜನತೆಗೆ ಬಿಡ್ತೀವಿ, ಜನತಾ ನ್ಯಾಯಕ್ಕೆ ಬಿಡ್ತೀವಿ, ಜನತಾ ತೀರ್ಮಾನ ಮಾಡ್ತಾರೆ. ಆದರೆ ನೀವು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದೀರಾ ಸ್ವಾಮಿ, ಮುಖ್ಯಮಂತ್ರಿಗಳಿಗೆ ನಿಮಗೆ ಕೂರ್ಗ್ ಹೋಗೋಕ್ಕಾಗಲಿಲ್ಲ, ನಿಮ್ಮ ಯಾವುದೇ ಮಂತ್ರಿ ಹೋಗೋಕ್ಕಾಗಿಲ್ಲ. ಇನ್ನೊಂದು ಹೇಳ್ತೀವಿ, ಈ ಸರ್ಕಾರದಲ್ಲಿ ಈ ಜಾತಿ ಕೆಟ್ಟವ್ರಿಗೆ ಜಾತಿ ಮೇಲೆ ಕೋಪ ಜಾಸ್ತಿ ಅನ್ನೋಂಗೆ ನಮ್ಮಿಂದ ಯಾರ್ಯಾರು ಹೋಗಿದಾರೋ ಅವ್ರಿಗೆ ಜಾಸ್ತಿ ಹೊಟ್ಟೆವ್ರಿ. ಹೊಟ್ಟೆ ನೋವು ಬಂದಿರೋದೇ ಈ ಸೋಮಶೇಖರ್ ನಿನ್ನೆ ಮಾತಾಡ್ತಾರೆ. ಪಾಪ ಸೋಮಶೇಖರ್ಗೆ ರಾಜಕೀಯ ಹಿನ್ನೆಲೆ ಕೊಟ್ಟವ್ರು ಯಾರು, ಅವ್ರನ್ನ ಬೆಳೆಸಿದವ್ರು ಯಾರು, ಅವ್ರು ಇವತ್ತು ಏನಾದರೂ ಮಂತ್ರಿ ಪಡೆದಿದ್ರೆ ಯಾವ ಒಂದು ಆಧಾರದಲ್ಲಿ ನಿನಗೆ ಸಿಕ್ತು ಅನ್ನೋದನ್ನು ಮರಿಬೇಡ ಸೋಮಶೇಖರ್. ಈ ಬಸವರಾಜ್ ಇರ್ಬೋದು, ಇವರು ಇರ್ಬೋದು, 17 ಜನ ಹೋಗಿರೋರಿಗೆ ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮನ್ನು ಬಿಡ್ತಾರೆ ಮುಂದೆ ಸಿದ್ದರಾಮಯ್ಯನವ್ರ ಬಗ್ಗೆ ಬಯ್ಯೋದಕ್ಕೆ. ನಾರಾಯಣ ಸ್ವಾಮಿ ಅಂತ ಯಾರು ಛಲವಾದಿ, ಇಲ್ಲೆಲ್ಲ ಆಯ್ದಾಯಿತು, ಎಲ್ಲ ತಿಂದಾಯಿತು, ಅಲ್ಲೋಗಿ ಚಡ್ಡಿ ಹಿಡ್ಕೊಂಡು ಬಂದಿದ್ದೆ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ. ಎಂಥವ್ರನ್ನ ಬಿಡ್ತಾರೆ ಸ್ವಾಮಿ? ಅದೇ ಬಿ ಜೆ ಪಿ ಒರಿಜಿನಲ್ ಗಿರಾಕಿಗಳು ಯಾರಾದರೂ ಮಾತಾಡ್ತಾರಾ? ಈ ಕುಲ್ಗೆಟ್ಟವರೇ ಮಾತನಾಡೋದು. ಇಂಥ ಜನಗಳಿಂದ ನಮಗೇನು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಇವತ್ತಿಗೂ ಕೂಡ ಒಂದು ಕರೆಗೆ ನೀವು ಇಷ್ಟು ಜನ ಬಂದಿದ್ದೀರಿ, ನಾನು ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಸಂಘಟನೆಗಳ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇನೆ. ಮತ್ತು ಇವತ್ತು ಒಂದು ಮಾತು ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು, 26ನೇ ತಾರೀಕು ನೀವು ಇದೇ ರೀತಿ ಮುಂದುವರ್ಸೋದೇ ಆದರೆ ಇನ್ನೂ 5-6 ದಿವಸ ಸಮಯ ಇದೆ, ನೀವು ತಿದ್ದುಕೊಂಡ್ರೆ ಸರಿ, ಇವ್ರು ಮಾಡಿದ್ದೇ ಸರಿ ಅಂತ ಮಾತನಾಡೋದಕ್ಕೆ ಒಂದು 5-6 ಜನ ಕೂಗುಮಾರಿಗಳಿದ್ದಾರೆ ಅಲ್ಲಿ. ಆ ಸಿ ಟಿ ರವಿ ಮೊದಲು ಚುನಾವಣೆ ನಿಂತಾಗ ಸಿ ಟಿ ರವಿ ಅಂದರು, ಸ್ವಲ್ಪ ದಿವಸದಲ್ಲಿ ಕೋಟಿ ರವಿ ಅಂದರು, ಮೊನ್ನೆ ಯಾರು ಹೇಳ್ತಿದ್ರು ಲೂಟಿ ರವಿ ಅಂತ. ಇಂಥವರಿಂದ ನಾವು ಕಲಿಯೋಕೆ ಏನೋ ಇಲ್ಲ. ಇಂಥ ಜನ ಇವತ್ತು ಇರ್ತಕ್ಕಂಥವ್ರು, ಇನ್ನೊಬ್ರು ಇದ್ದಾರೆ ಅವ್ರ ಏನು ಅಂಥವರೇ ಎಲ್ಲ ಮಾತಾಡ್ತಾ ಇರ್ತಕ್ಕಂಥವ್ರು. ಆ ಸಿ ಟಿ ರವಿ ಮಾತುಗೂ ಬೆಲೆ ಇಲ್ಲ. ಇನ್ನು ಅವರು ಆತನಿಗೆ ಮಾತಾಡೋದ್ರಿಂದ ಆತನಿಗೀಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಅಬ್ಬಬ್ಬ ಎಂಥ ಪ್ರಮೋಷನ್ಗಳು ಕೊಡ್ತಾರೆ. ಸುಸಂಸ್ಕೃತದವ್ರಿಗೆ ಅವ್ರಿಗೆ ಅಲ್ಲಿ ಅವಕಾಶಗಳಿಲ್ಲ. ಈಶ್ವರಪ್ಪನಿಗೆ ತಲೆಗೂ ನಾಲ್ಗೆಗೂ ಕನೆಕ್ಷನ್ನೇ ಇಲ್ಲ. ಯಾಕೆ ಮಂತ್ರಿಗಿರಿ ಕಲ್ಕೊಂಡೆ ಅಂತ ಜ್ಞಾಪಿಸ್ಕೊಳಪ್ಪ ನೀನು. ನೀನು ಮೊದಲು 40% ಅಲ್ಲಿ ಒಬ್ಬನ ಸಾಯಿಸಿದವನು ನೀನು ಪ್ರಥಮ ವ್ಯಕ್ತಿ. ಅವನು ಸಾಯಿಸ್ಬಿಟ್ಟು ಇವತ್ತು ಮರ್ಯಾದೆ ಇಲ್ಲದೆ ನಾಚಿಕೆ ಇಲ್ಲದೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡ್ತೀಯ, ನೀನು ಏನೇನು ಮಾಡಿದೀಯ ಅಂತ ಜನ ಇವತ್ತು ಮೂಲೆ ಕೂರಿಸಿದ್ದಾರೆ. ಏನೇನು ಜನಗಳಿಗೆ ಮಾತು ಕೊಡ್ತೀಯ ಯಾವತ್ತೂ ನಡ್ಕೊಂಡಿಲ್ಲ. ನೀನಂತೂ ಜನನಾಯಕನಕ್ಕಾಗೋ ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರ ಅಭಿವೃದ್ಧಿ ನೋಡಿ ನೀನು ಹೊಟ್ಟೆ ಹುರ್ಕೊಂಡ್ರೆ ಗಂಡಳು ಗರ್ತಿ ಗಂಡು ಮಗ ಎತ್ತರೆ ಇನ್ನೇವಳು ಹೊಟ್ಟೆ ಹುರ್ಕೊಂಡ್ಳಂತೆ. ಹಂಗಾಗಿದೆ ನಿನ್ನ ಪರಿಸ್ಥಿತಿ. ನಮ್ಮ ಮಾಗಡಿ ಕಡೆ ಹೇಳ್ತಾರೆ ಇಂಥ ಪರಿಸ್ಥಿತಿ ನಿಮಗೆ ಬಂದಿದೆ. ಇದನ್ನು ನೀವು ಅರ್ತ್ಕೊಂಡು ನಿಜವಾಗಿಯೂ ಕೂಡ ನಮ್ಮ ಈ ಕರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದೀರಿ, ಇದು ಒಂದು ಎಚ್ಚರಿಕೆ.